ಹೇ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರಿಯಾ. ಬನ್ನಿ, ಇವತ್ತು ಇಲ್ಲಿ ಭಾನುವಾರ ಇವತ್ತು ಏನೇನು ಆ್ಯಕ್ಟಿವಿಟಿ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಫಸ್ಟು ಬೆಳಿಗ್ಗೆ ಎದ್ದ ತಕ್ಷಣ ನೆನೆಸಿಟ್ಟಿರೋಂಥ ಡ್ರೈ ಫ್ರೂಟ್ಸ್ನೆಲ್ಲ ತಿಂದಿದ್ದಾಯಿತು. ಸೊ ನೀವು ಕೂಡ ಇದೇ ರೀತಿ ರಾತ್ರಿ ಫುಲ್ ನೆನೆಸಿಟ್ಬಿಟ್ಟು ಬೆಳಿಗ್ಗೆ ತಿಂದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನೀವು ಕೂಡ ತಿನ್ನಿ, ಮಕ್ಕಳಿಗೂ ತುಂಬಾ ಒಳ್ಳೆಯದು, ಮಕ್ಕಳಿಗೆ ಕೊಡಿ ಅಂತ ಹೇಳ್ತೀನಿ. ಆಮೇಲೆ ನಾನು ಲಂಚ್ಗೆ ಅಂತೇಳಿ ಪಲಾವ್ ಮಾಡಿದ್ದೆ, ಹಾಗೆ ಜೊತೆಗೆ ಪಾಯಸನ ಮಾಡಿದ್ದೆ, ಸ್ವಲ್ಪ ಕೋಸಂಬರಿ ಎಲ್ಲ ರೀತಿ ಸೊಪ್ಪನ್ನ ಮಿಕ್ಸ್ ಮಾಡಿ ಸಾಲಡ್ ಥರ ಮಾಡ್ಕೊಂಡಿದ್ದೀನಿ. ಹಾಗೆ ಜೊತೆಗೆ ಕುಕುಂಬರ್ನ ಕಟ್ ಮಾಡಿಟ್ಕೊಂಡಿದ್ದೆ. ಇದು ಲಂಚ್ ಇವತ್ತು ನಮ್ಮದು. ಲಂಚ್ ಮಾಡಿದಾದಮೇಲೆ ನಾನು ಏನೇ ಆ್ಯಕ್ಟಿವಿಟಿ ಮಾಡ್ತೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ನನ್ನ ಬ್ಲಾಗ್ನ ಕಂಟಿನ್ಯೂಸಾಗಿ ವಾಚ್ ಮಾಡಿ, ತುಂಬಾ ಇಷ್ಟಪಡ್ತೀರಾ. ಅಮೆರಿಕದಲ್ಲಿ ಓಮ್ ಡಿಪೋ ಅಂತ ಒಂದು ಶಾಪ್ ಇದೆ, ಅಲ್ಲಿಗೆ ನಾನು ಇವತ್ತು ಹೋಗ್ತಾ ಇದ್ದೀನಿ. ಈ ಶಾಪ್ದು ಸ್ಪೆಷಾಲಿಟಿ ಏನಂದರೆ, ನಾವು ಮನೆ ಕಟ್ಟಲಿಕ್ಕೆ ಏನೇನು ಬೇಕೋ ವಸ್ತು, ಏನೇನು ನೆಸ್ಟಿ ಇರುತ್ತೋ ಪ್ರತಿಯೊಂದೂ ಈ ಶಾಪಲ್ಲಿ ಸಿಗುತ್ತೆ. ಹಾಗೆ ಗಾರ್ಡನ್ ಆಗಿರ್ಬೋದು, ಮನೆ ರಿಲೇಟೆಡ್ ಯಾವುದೇ ವಸ್ತು ಆಗಿರ್ಬೋದು, ಮೈಕ್ರೋವೇವು, ಫ್ರಿಜ್ಜು, ಆಮೇಲೆ ಕಂಟೈನರ್ಸ್ ಆಗಿರ್ಬೋದು, ವುಡ್ ಆಗಿರ್ಬೋದು, ಪ್ರತಿಯೊಂದೂ ಈ ಶಾಪಲ್ಲಿ ಸಿಗುವಂಥದ್ದು. ಓಮ್ ಡಿಪೋದಲ್ಲಿ ನರ್ಸರಿ ಅಂತಲೇ ಸಪ್ರೇಟು ಸೆಕ್ಷನ್ನ ಇಟ್ಟಿದ್ದಾರೆ. ಮನೆಗೆ ಏನೇನು ಬೇಕಿದೆ, ಗಾರ್ಡನ್ಗೆ ಏನು ಥಿಂಗ್ಸ್ ಬೇಕಾಗಿರುತ್ತೋ ಪ್ರತಿಯೊಂದೂ ಅಲ್ಲಿ ಸ್ಟೋರ್ ಮಾಡಿರ್ತಾರೆ. ಮೊದಲಿಂದನೂ ಚಂದ ನನಗೂ ಪ್ಲ್ಯಾನ್ ಇತ್ತು ಈ ರೀತಿ ಬೆಳಿಬೇಕು ಅಂತ, ಅದು ಇವಾಗ ಸಕ್ಸಸ್ ಆಗ್ತಿದೆ ಅಂತ ಹೇಳ್ಬೋದು. ಇವಾಗ ನಮ್ಮ ಮನೆ ಏನಿದೆ ಅದರಲ್ಲಿ ಗಾರ್ಡನ್ ತುಂಬಾ ಸ್ಪೇಸ್ ಇದೆ, ನಾವು ಅಲ್ಲಿ ಎಷ್ಟು ಬೇಕಿದ್ರೂ ಬೆಳ್ಕೋಬೋದು. ಹಾಗಾಗಿ ಅದಕ್ಕೆ ಬೇಕಾಗಿರುವಂಥದ್ದು ಕೆಲವು, ನಾನು ಫ್ಲವರ್ಸ್ ಅಂದರೆ ತುಂಬ ಇಷ್ಟ ನನಗೆ, ಅದಕ್ಕೋಸ್ಕರ ಫ್ಲವರ್ ಸೀಡ್ಸ್ ಕೂಡ ತೊಗೊತೀನಿ ನಾನು. ಹಾಗೆ ಏನೇನು ಬೇಕಿದೆ ನೆಸ್ಟಿ ಇರೋವಂಥದ್ದನ್ನು ಸ್ವಲ್ಪ ಥಿಂಗ್ಸ್ನ ಪರ್ಚೇಸ್ ಮಾಡ್ತಿದ್ದೀನಿ. ಬನ್ನಿ, ಯಾವ ರೀತಿ ತೊಗೊಳ್ತೀನಿ ಅಂತ ನಾನು ನಿಮಗೂ ತೋರಿಸ್ತೀನಿ. ನೀವು ನೋಡ್ಬೋದು ಇದೆಷ್ಟು ದೊಡ್ಡದಾಗಿದೆ, ಇದರಲ್ಲಿ ಎಷ್ಟು ರೀತಿ ಫ್ಲವರ್ಸು, ಪ್ಲ್ಯಾಂಟ್ಸ್ನೆಲ್ಲ ಸ್ಟೋರ್ ಮಾಡಿದ್ದಾರೆ ಅಂತ. ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು, ತುಂಬಾ ಫ್ರೆಶ್ ಅನ್ನಿಸ್ತಾ ಇತ್ತು. ಎಷ್ಟೊಂದು ಥರ ಪ್ಲ್ಯಾಂಟ್ಸ್ನ ಇಟ್ಟಿದ್ರು, ಕಲರ್ಫುಲ್ ಆಗಿತ್ತು ನೋಡಲಿಕ್ಕೆ. ಪ್ರತಿಯೊಂದ್ರ ಮೇಲೂ ಅವರು ಇನ್ಫಾರ್ಮೇಷನ್ನ ಕೊಟ್ಟಿದ್ರು ಯಾವ ಸೀಸನಲ್ಲಿ ನಾವು ಬೆಳಿಬೋದು ಅಂತೆಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಹ್ಯಾಂಗಿಂಗ್ ಫ್ಲವರ್ ಪಾಟು, ನಾನು ಆಲ್ರೆಡಿ ನಮ್ಮ ಮನೆ ಮುಂದೆ ಹಾಕಿದ್ದೀನಿ. ನಾನು ನಿಮ್ಗೆ ತೋರಿಸ್ತೀನಿ ವೀಡಿಯೋದಲ್ಲಿ ಇನ್ನೊಂದು ಸಲ ಯಾವ ರೀತಿ ಹಾಕಿದ್ದೀನಿ ಅಂತ. ಇದರಲ್ಲಿ ತುಂಬ ರೋಸ್ ಗಿಡ ಆಗಿರ್ಬೋದು, ದೊಡ್ಡ ದೊಡ್ಡ ಪ್ಲ್ಯಾಂಟ್ಸ್ ಆಗಿರ್ಬೋದು. ಇದು ಬಂದುಬಿಟ್ಟು ಪಾಟ್ಸು, ಈ ಥರ ಚಿಕ್ಕ ಚಿಕ್ಕ ಪಾಟ್ಸು ಸೈಜ್ ವೈಸ್ ಎಲ್ಲ ಇತ್ತು. ಇಲ್ಲಿ ಬೇರೆ ಕೆಲವು ಶಾಪ್ ಕೂಡ ಇದ್ದಾವೆ, ಅಲ್ಲಿ ಸ್ವಲ್ಪ ಜಾಸ್ತಿ ರೇಟ್ ಇರುತ್ತೆ. ಓಮ್ ಡಿಪೋದಲ್ಲಾದರೆ ಇಲ್ಲಿ ಸ್ವಲ್ಪ ಕಮ್ಮಿ ರೇಟಲ್ಲಿ ಸಿಗುತ್ತೆ, ಪಾಟ್ಸ್ ಆಗಿರ್ಬೋದು, ಹಾಗೆ ಸಾಯಿಲ್ ಆಗಿರ್ಬೋದು, ಪ್ರತಿಯೊಂದೂ ಸ್ವಲ್ಪ ರೇಟ್ ಕಮ್ಮಿ ಇರುತ್ತೆ. ಹಾಗಾಗಿ ಕ್ವಾಲಿಟಿ ವೈಸ್ ಕೂಡ ಇಲ್ಲಿ ಚೆನ್ನಾಗಿರುತ್ತೆ. ಇಲ್ಲಿ ಮನೆಗೆ ಅಂತಲೇ ಏನು ವಸ್ತು ಬೇಕೋ ಪ್ರತಿಯೊಂದೂ ಇಲ್ಲೇ ಸಿಗೋದ್ರಿಂದ ಇವ್ರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಇಲ್ಲಿ ಎಲ್ಲ ಸೀಸನಲ್ಲೂ ನಾವು ಪ್ಲ್ಯಾಂಟ್ಸ್ನ ಬೆಳೆಯೋದಕ್ಕಾಗಲ್ಲ, ಅದಕ್ಕೆ ಅಂತಲೇ ಈ ಸ್ಪ್ರಿಂಗ್ ಟೈಮು ಮತ್ತು ಸಮ್ಮರ್ ಟೈಮಲ್ಲೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಆ ಟೈಮಲ್ಲೇ ಇಲ್ಲಿ ಯಾವುದೇ ಸ್ಟೋರ್ಗೆ ಹೋದ್ರೂ ಏನು ಗಾರ್ಡನ್ ರಿಲೇಟೆಡ್ ಇರುತ್ತೋ, ಫ್ಲವರ್ಸ್ ಆಗಿರ್ಬೋದು, ಸೀಡ್ಸ್ ಆಗಿರ್ಬೋದು, ಪಾಟ್ಸ್ ಆಗಿರ್ಬೋದು, ಹಾಗೆ ಫುಲ್ಲು ಬೊಕ್ಕೆ ಆಗಿರ್ಬೋದು, ಫ್ಲವರ್ಸು, ವೆರೈಟೀಸ್ ಆಫ್ ಫ್ಲವರ್ಸ್ದು ಪ್ರತಿಯೊಂದೂ ಅವರು ಅಡ್ವರ್ಟೈಸ್ ಮಾಡ್ತಾ ಇರ್ತಾರೆ. ಯಾಕೆಂದರೆ ಈ ಸೀಸನ್ನೇ ಸ್ಟಾರ್ಟ್ ಆಗೋದು, ಪ್ರತಿಯೊಬ್ಬರೂ ಇದೇ ಟೈಮಲ್ಲೇ ಮನೆಗಳಿಗೆ ಪ್ಲ್ಯಾಂಟ್ಸ್ನೆಲ್ಲ ಪರ್ಚೇಸ್ ಮಾಡ್ತಾ ಇರ್ತಾರೆ. ಬನ್ನಿ, ಇವಾಗ ನಾನು ಪಾಟ್ ಸೆಕ್ಷನ್ ಹತ್ರ ಬಂದಿದ್ದೀನಿ, ಸ್ವಲ್ಪ ಪಾಟ್ಸ್ ತೊಗೊಳೋಣ. ಈ ನಾವು ಪಾಟ್ ಸೆಲೆಕ್ಟ್ ಮಾಡಬೇಕಾದ್ರೆ ನಾವೇನು ಹಾಕೋಬೇಕು ಅಂತ ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ನಾವು ಸ್ವಲ್ಪ ಫಸ್ಟು ಟೊಮೊಟೊ ಹಾಕೋಣ, ಸ್ವಲ್ಪ ರೆಡ್ ಚಿಲ್ಲಿ ಹಾಕೋಣ, ಕ್ಯಾರೆಟ್ ಹಾಕೋಣ, ಈ ಥರ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಅದಕ್ಕಾಗಿ ಆ ಸೈಜಲ್ಲಿ ಯಾವ ರೀತಿ ಪಾಟ್ಸ್ ಇದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಚೂಸ್ ಮಾಡ್ತಾ ಇದ್ದೀವಿ. ಇವಾಗ ಫಸ್ಟು ಚೆಕ್ ಮಾಡಿದ್ವಿ ಬೇಸಿಕ್ಕಾಗಿ ಯಾವ ರೀತಿ ಪಾಟ್ಸ್ ಇತ್ತು ಅಂತ ಹೇಳಿ. ಅದಾದಮೇಲೆ ಪ್ಲ್ಯಾಂಟ್ಸ್ ನೋಡೋಣ ಅಂತ ಬಂದ್ವಿ, ಯಾವ್ಯಾವ ರೀತಿ ಪ್ಲ್ಯಾಂಟ್ಸ್ ಇದೆ ಅಂತ. ಇನ್ನೂ ನಾನು ನಿಮ್ಗೆ ಏನು ವೀಡಿಯೋದಲ್ಲಿ ತೋರಿಸಿದೆ, ಇನ್ನೂ ಇಂಡೋರ್ ಹೋಗ್ತಾ ತುಂಬಾ ದೊಡ್ಡದಾಗಿದೆ ಇದು ಶಾಪು. ಎಷ್ಟೊಂದು ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ನ ಇಟ್ಟಿದ್ದಾರೆ, ಫುಲ್ ನೋಡೋದಕ್ಕೇ ಸಖತ್ ಖುಷಿ ಆಗ್ತಾ ಇತ್ತು. ಇಂಡೋರ್ ಪ್ಲ್ಯಾಂಟ್ಸು, ಔಟ್ಡೋರ್ ಪ್ಲ್ಯಾಂಟ್ಸ್ ಅಂತಲೇ ಅವರು ಎಲ್ಲ ಕೆಟಗರಿ ಮಾಡಿಬಿಟ್ಟು ನೀಟಾಗಿ ಇಟ್ಟಿದ್ದರು. ನಾವು ಫಸ್ಟ್ ಟೈಮ್ ಈ ಆ್ಯಕ್ಟಿವಿಟಿ ಮಾಡ್ತಿರೋದ್ರಿಂದ ತುಂಬಾ ಇಂಟ್ರೆಸ್ಟ್ ಇತ್ತು. ನಾವಿಬ್ಬರು ತುಂಬಾ ಕಾನ್ಸಂಟ್ರೇಟ್ ಮಾಡಿ ಯಾವ ರೀತಿ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಯಾವ ಥರ ಸೀಡ್ ಕಲೆಕ್ಟ್ ಮಾಡಬೇಕು, ಹಾಗೆ ಜೊತೆಗೆ ಯಾವ ರೀತಿ ಎಷ್ಟು ದಿನಕ್ಕೆ ಬರುತ್ತೆ ಅಂತ. ಆ ಥರ ಇನ್ನೂ ಫುಲ್ ಸ್ಟಾರ್ಟಿಂಗ್ ಹೋದ ತಕ್ಷಣವೇ ನಮಗೆ ಸಖತ್ ಕ್ಯೂರಿಯಸ್ ಆಗ್ತಾ ಇತ್ತು ಒಳಗಡೆ, ಬಿಕಾಸ್ ನಾವು ಸ್ವಲ್ಪ ಪ್ಲ್ಯಾನ್ಸ್ ಅಷ್ಟೇ ನೋಡ್ತಾ ಇದ್ವಿ. ಬಟ್ ಆದರೆ ಇವತ್ತು ನಮ್ಮ ಮನೆಗೆ ಅಂತಲೇ ನಾವು ತೊಗೊಳೋಕೆ ಹೋಗಿರೋದ್ರಿಂದ ನಂಗೆ ಇನ್ನೂ ಖುಷಿ ಆಗ್ತಾ ಇತ್ತು. ನೀವೇನು ನೋಡ್ತಿದ್ದಾರೆ, ಇದು ಮನಿ ಪ್ಲ್ಯಾಂಟ್ಸು, ಇಂಡೋರ್ ಪ್ಲ್ಯಾಂಟ್ಸು, ನೋಡಿ ಹ್ಯಾಂಗ್ ಕೂಡ ಮಾಡ್ಬೋದು. ಇಲ್ಲಿ ಎಷ್ಟೊಂದು ಜನ ಮನೇನ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ತಾರೆ, ಕಲರ್ ಕಲರ್ ಫ್ಲವರ್ಸ್ ಹಾಕ್ಬಿಟ್ಟು. ಅದಕ್ಕಿಂತಲೇ ನೋಡಿ, ಇದು ಹ್ಯಾಂಗ್ ಮಾಡೋ ಥರದ್ದು ಪಾಟ್ ಇದೆ, ಹಾಗೆ ಜೊತೆಗೆ ಕಿಚನಲ್ಲಿ ಇಡೋ ಥರ ಪಾಟ್ಸ್ ಸಪ್ರೇಟಾಗಿ ಬರುತ್ತೆ. ಹಾಗೆ ಡೆಕೋರೇಷನ್ಗೆ ಟೇಬಲ್ ಆಗಿರ್ಬೋದು, ಡೈನಿಂಗ್ ಟೇಬಲ್ ಮೇಲೆ ಅಥವಾ ವಿಂಡೋಸ್ ಹತ್ರ ಇಡೋದಕ್ಕೆ ಅಂತಲೇ ಸಪ್ರೇಟಾಗಿ ಪಾಟ್ಸ್ ಬರುತ್ತೆ.
ನೀವೇನು ಇದು ರೋಸ್ ನೋಡ್ತಿದ್ರು, ಇದೆಲ್ಲ ಫುಲ್ಲು ರೋಸ್ ಬಂದುಬಿಟ್ಟು ಮನೆಗೆ ರಿಲೇಟೆಡ್ ಆಗಿರೋವಂಥ ವಸ್ತುಗಳು, ವ್ಯಾಕ್ಯೂಮ್ ಕ್ಲೀನರ್ ಆಗಿರ್ಬೋದು, ಡಿಶ್ ವಾಷರ್ಸು, ಪ್ರತಿಯೊಂದೂ ಅಂದರೆ ನೀವು ಮನೆ ಅಂತ ಬಂದರೆ ಏನೇನು ಬೇಕಾಗುತ್ತೋ ಮನೆಗೆ ಅದು ಪ್ರತಿಯೊಂದು ವಸ್ತುನೂ ಇಲ್ಲಿ ಹೋಮ್ ಡಿಪೋದಲ್ಲೇ ಸಿಗೋದು. ಎಲ್ಲರೂ ಕೂಡ ಈ ಶಾಪಲ್ಲೇ ಜಾಸ್ತಿ ಪರ್ಚೇಸ್ ಮಾಡೋದು. ನಾವು ಸ್ಟಾರ್ಟಿಂಗು ಏನೇನಿದೆ ಅಂತೆಲ್ಲ ಒಂದು ರೌಂಡು ಚೆಕ್ ಮಾಡಿದ್ವಿ. ಅದಾದ ನಂತರ ಚಂದ್ರು ಕಾರ್ಟ್ನ ತರೋದಕ್ಕೆ ಹೋಗಿದ್ದಾರೆ. ಕಾರ್ಟ್ ತೊಗೊಂಡಾದಮೇಲೆ ನಾವು ಫೈನಲೈಸ್ ಮಾಡ್ತೀವಿ ಯಾವ ರೀತಿ ಪಾಟ್ನ ತೊಗೊತೀನಿ ನಾನು, ಯಾವ ರೀತಿ ಸೀಟ್ಸ್ನ ತೊಗೊತೀನಿ, ಯಾವ ಥರ ಹಾಕ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಇಲ್ಲಿ ಏನು ನೋಡ್ತಿದ್ದೀರಾ ಫ್ರೆಂಡ್ಸ್, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಅದು ಫ್ಲವರ್ದು ಪಿಕ್ಸ್ ಕೊಟ್ಟಿದ್ದಾರೆ. ನಾವು ಇದನ್ನು ಹಾಕಿದರೆ ಇದೇ ರೀತಿ ಫ್ಲವರ್ಸೇ ಬರುತ್ತೆ, ಆ ರೀತಿ ಪಿಕ್ಸ್ನ ಕೊಟ್ಬಿಟ್ಟು ಅದ್ರದ್ದು ಸೀಟ್ ಕೂಡ ಇಟ್ಟಿರ್ತಾರೆ. ಇದು ತುಂಬಾ ಚೆನ್ನಾಗಿರುತ್ತೆ, ಫ್ಲವರ್ಸು ಕಲರ್ಫುಲ್ಲಾಗಿರುತ್ತೆ. ಇದೂ ಅಷ್ಟೇ ನೋಡಿ, ಈ ಥರ ಪ್ಯಾಕ್ ಸಿಸ್ಟಮು ಕೂಡ ಚೆನ್ನಾಗಿರುತ್ತೆ. ನಮಗೆ ಎಷ್ಟು ಕ್ವಾಂಟಿಟೀಲಿ ಬೇಕು ಅಂತ ಪ್ರತಿಯೊಂದೂ ಅವ್ರು ಮೆನ್ಷನ್ ಮಾಡಿರ್ತಾರೆ. ಹಾಗೆ ಜೊತೆಗೆ ಅದರಲ್ಲಿ ಎಷ್ಟು ದಿನಕ್ಕೆ ಫ್ಲವರ್ ಟೈಮ್ ತೊಗೊಳುತ್ತೆ, ಇದು ಎಷ್ಟು ದಿನಕ್ಕೆ ಗ್ರೋತ್ ಆಗೋದಕ್ಕೆ ಟೈಮ್ ಬೇಕು ಅನ್ನೋದನ್ನೆಲ್ಲ ಇದರಲ್ಲಿ ತಿಳಿಸಿರ್ತಾರೆ. ಎಷ್ಟೊಂದು 1000 ವೆರೈಟೀಸ್ ಆಫ್ ಫ್ಲವರ್ಸ್ದು ಸೀಡ್ಸ್ ಇತ್ತು, ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾಯಿತ್ತು. ನನಗೆ ಈ ರೀತಿ ಸ್ವಲ್ಪ ರೋಸು ದೇವರಿಗೆ ಬೆಳೆಯೋದಕ್ಕೆ ತುಂಬಾ ಖುಷಿ ಆಗ್ತಾಯಿತ್ತು ಮನೆ ಹತ್ರ ಹಾಕಲಿಕ್ಕೆ. ಯಾಕೆಂದರೆ ಇಲ್ಲಿ ನಾರ್ಮಲಾಗಿ ಅಮೆರಿಕದಲ್ಲಿ ತುಂಬಾ ಕಾಸ್ಟ್ಲಿ ಅಂತಂದರೆ ರೋಸ್ ಬೊಕ್ಕೇಸು, ಒಂದೆರಡು ಮೂರು ರೋಸ್ ಇದ್ರೂ ಇಲ್ಲಿ ಆಲ್ಮೋಸ್ಟ್ ಒಂದು 400-500 ರೂಪಾಯಿ ಇರುತ್ತೆ. ಹಾಗೆ ಜೊತೆಗೆ ನೀವು ಒಂದು ಬೊಕ್ಕೆ ತೊಗೊತೀರಾ ಅಂತಂದರೆ ಅದ್ರದ್ದು ಬೆಲೆನೇ ಸ್ಟಾರ್ಟಿಂಗ್ ಒಂದು 2,000-2,500 ಆ ಥರ ಇಂಡಿಯನ್ ರುಪೀಸಿಗೆ ಕಂಪೇರ್ ಮಾಡಿದರೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಇಂಡ್ಯಾದಲ್ಲಿ ದೇವ್ರ ಪೂಜೆಗೆಲ್ಲ ಬೇಕಿದ್ರೆ ಒಂದು 5-10 ರೂಪಾಯಿಗೆಲ್ಲ ರೋಸಸ್ ಸಿಗುತ್ತೆ, ಚಿಕ್ಕ ರೋಸಸ್ ಎಲ್ಲ ತೊಗೋಬೋದು, ಇಲ್ಲಾಂದರೆ ಅಟ್ಲೀಸ್ಟ್ 100 ರೂಪಾಯಿಗೆಲ್ಲ ದೇವ್ರಿಗೆ ಹಾಕ್ಬೋದು. ಬಟ್ ಆದರೆ ನನಗೇನು ಅನಿಸ್ತಾ ಇತ್ತು ಅಂದರೆ ನಾನು ಮನೆಯಲ್ಲೇ ಬೆಳೆದ್ರೆ ಚೆನ್ನಾಗಿರುತ್ತಲ್ವಾ ದೇವರಿಗೆ ಫ್ಲವರು ಅಂತೇಳಿ ಆ ಥರ ಒಂದು ಇಂಟೆನ್ಷನ್ ಇದೆ. ಅದಕ್ಕೆ ಅಂತ ಕೆಲವೊಂದು ರೋಸ್ ಸೀಡ್ನ ತೊಗೊಂಡಿದ್ದೀನಿ ನಾನು, ಫ್ಲವರ್ ಸೀಡ್ಸು. ಇಲ್ಲಿ ಅವರು ಸೀಡ್ಸ್ ಕೂಡ ಇಟ್ಟಿದ್ದಾರೆ, ಹಾಗೆ ಸ್ವಲ್ಪ ಪ್ಲಾಂಟ್ಸ್ನ ಗ್ರೋತ್ ಮಾಡಿರೋದು ಸಹ ಇಟ್ಟಿದ್ದಾರೆ. ಇವನ್ನ ಜಸ್ಟ್ ನಾವು ತೆಗೆದುಬಿಟ್ಟು ಮಣ್ಣಲ್ಲಿ ಹಾಗೇ ಉಣ್ಬೋದು. ಬನ್ನಿ, ಇವಾಗ ನಾವು ಪಾಟ್ನ ನೋಡ್ತಿದ್ದೀವಿ, ಯಾವ ಥರ ಬೇಕು ಪಾಟ್ಸ್ ತೊಗೊಳೋಣ ಅಂತ ಥಿಂಕ್ ಮಾಡ್ತಿದ್ದೀವಿ. ನಾನು ಈ ಥರ ಲೆಂತಿ ಆಗಿರೋದ್ರಲ್ಲಿ ಮೇಥಿ ಮತ್ತು ಮಿಂಟ್ ಆಗಿರ್ಬೋದು, ಕೊತ್ತಂಬರಿ ಸೊಪ್ಪು ಹಾಕ್ಬೋದು ಡಿವೈಡ್ ಮಾಡಿ ಅಂತೇಳಿ ಆ ಥರ ಅಂದ್ಕೊತಾ ಇದ್ದೀವಿ. ಇಲ್ಲಾಂದರೆ ಫ್ಲವರ್ಸ್ ಹಾಕ್ಬೋದು ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಅಂತ ಆ ಥರ ಅಂದ್ಕೊತಿದ್ವಿ. ಬಟ್ ಆದರೆ ಇನ್ನೂ ನಾವಿನ್ನೂ ಫೈನಲೈಸ್ ಮಾಡಿಲ್ಲ, ಸೆಲೆಕ್ಷನ್ನು ನೋಡಿ ಯಾವ ರೀತಿ ಫೈನಲೈಸ್ ಮಾಡ್ತೀನಿ ಅಂತ. ಸೊ ಇದು ನೆಕ್ಸ್ಟ್ ಬಂದುಬಿಟ್ಟು ಇದು ಮಡಿಕೆ, ಸೇಮ್ ನಮ್ಮ ಇಂಡಿಯಾದಲ್ಲಿ ಹೇಗೆ ಸಿಗುತ್ತೋ ಮಡಿಕೆ ಮಾಡಿರ್ತಾರಲ್ವ ಅದೇ ಥರದ್ದು ಮಣ್ಣಲ್ಲೇ ಮಾಡಿರೋವಂಥದ್ದು, ಇದು ಆ ಥರದನ್ನೇ ಮಾಡಿರೋವಂಥದ್ದು. ಸೊ ಇದ್ರದ್ದು ಈ ಥರದ್ದು ಒಂದು ಪಾಟು ಎರಡನ್ನ ತಗೊಂಡೆ ನಾನು. ಚಿಕ್ಕದಾಗಿ ಫ್ಲವರ್ ಪ್ಲ್ಯಾಂಟ್ಸ್ ಹಾಕಿದರೆ ಚೆನ್ನಾಗಿರುತ್ತೆ ಅಂತೇಳಿ ಈ ಥರ ಚೂಸ್ ಮಾಡಿದೆ. ಆಮೇಲೆ ನನಗೊಂದೆರಡು ದೊಡ್ಡದಾಗಿರೋ ಪಾಟ್ಸ್ ಬೇಕಿತ್ತು, ಯಾಕೆಂದರೆ ಇದು ಸ್ವಲ್ಪ ಚೆನ್ನಾಗಿ ಲುಕ್ ವೈಸೂ ಚೆನ್ನಾಗಿದ್ವಿ, ಇದು ಒಂಥರ ಶೇಡು. ಇದರಲ್ಲಿ ನಾನು ಕಲರ್ಫುಲ್ಲಾಗಿ ಮಿಕ್ಸ್ ಫ್ಲವರ್ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಪಾಟಲ್ಲಿ ಅಂತ ಹೇಳಿ ಆ ಥರ ಅಂದ್ಕೊಂಡು ತೊಗೊಂಡಿದ್ದೀನಿ. ಸೊ ಇನ್ನೂ ನೋಡಬೇಕಿದ್ರಲ್ಲಿ ಸ್ವಲ್ಪ ದಿನ ವೆಜ್ಜಸ್ ಗ್ರೋ ಮಾಡೋದ ಅಥವಾ ಫುಲ್ ಫ್ಲವರ್ಸ್ ಹಾಕೋಣ ಅಂತೇಳಿ ಡಿಸೈಡ್ ಮಾಡ್ತೀನಿ. ಆಮೇಲೆ ಇದನ್ನು ಅದಾದಮೇಲೆ ನಾನು ಚಿಕ್ಕ ಚಿಕ್ಕದಾಗಿರೋ ಪಾಟ್ಸ್ನ ತೊಗೊಂಡೆ, ಕಲರ್ ಪಾಟ್ಸು. ಈ ಥರ ಚಿಕ್ಕ ಪಾಟ್ಸ್ನ ನಾನು ವಿಂಡೋಸಲ್ಲಾದರೂ ಇಡ್ಬೋದು, ಇಲ್ಲ ಕಿಚನಲ್ಲಾದರೂ ಇಟ್ಕೋಬೋದು, ಹಾಗೆ ಜೊತೆಗೆ ಎಂಟ್ರಿ ವೇ ಹತ್ರನೂ ಇಡ್ಬೋದು, ಮನೆ ಎಂಟ್ರಿ ವೇ ಹತ್ರ. ಹಾಗೆ ನಮ್ಮದು ಬಾಲ್ಕನಿ ಏನಿದೆ ಅಲ್ಲಿ ಕಲರ್ಫುಲ್ಲಾಗಿ ಜೋಡಿಸಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನಿಸ್ತು. ಸೊ ಅದರದ್ದು ಕಾಸ್ಟ್ ಬಂದುಬಿಟ್ಟು ಜಸ್ಟ್ $1 ಏನೋ ಇತ್ತು, ಸೊ ತುಂಬಾ ಕಮ್ಮಿ ಇತ್ತು. ನೀವೇನು ನೋಡ್ತಿದ್ದಾರೆ ಇಲ್ಲಿ ಪಿಂಕ್ ಫ್ಲವರು, ಇದು ಆಲ್ರೆಡಿ ನಮ್ಮ ಏನು ಮೇಂಟೈನ್ ಮಾಡ್ತಾರೆ ಹೊರಗಡೆ ಆಗಿರ್ಬೋದು ಗಾರ್ಡನ್ನ ಎಚ್ ಓ ಎ ಅವರು ಏನಿದ್ದಾರೆ ಫೆಸಿಲಿಟಿ, ಅವರು ಆಲ್ರೆಡಿ ನಮ್ಮ ಮನೆ ಮುಂದೆನೇ ಈ ಥರ ಫ್ಲವರ್ನ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂಥರ ಪಿಂಕ್ 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 ಫ್ಲವರ್ಸು ತುಂಬ ಚೆನ್ನಾಗಿದೆ ನಮ್ಮ ಮನೆ ಮುಂದೆ, ನಾನು ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅದಾದ ನಂತರ ನಾವು ಸಾಯಿಲ್ ತೊಗೊಳೋಕ್ಕೆ ಅಂತ ಬಂದ್ವಿ, ಮಣ್ಣು ಯಾವ ರೀತಿ ಮಣ್ಣು ಬೇಕಾಗಿರುತ್ತೆ ಅಂತ. ಪಾಟ್ ಮಿಕ್ಸಿಂಗ್ ಅಂತ ಬರುತ್ತೆ, ಅದರಲ್ಲಿ ಎಷ್ಟೊಂದು ಥರ ಇದೆ, ಇಂಡೋರ್ಗೆ ಅಂತಲೇ ಸಪ್ರೇಟ್ ಮಣ್ಣಿತ್ತು, ಔಟ್ಡೋರ್ಗೆ ಅಂತಲೇ ಸಪ್ರೇಟ್ ಮಣ್ಣಿತ್ತು. ಸೊ ಅದರದನ್ನು ಕೇಳಿಬಿಟ್ಟು ನಾವು ಸಜೆಷನ್ ತೊಗೊಂಡು ಪರ್ಚೇಸ್ ಮಾಡಿದ್ವಿ. ನಾವು ಮಿಕ್ಸ್ ಪಾಟ್ ಮಿಕ್ಸಿಂಗ್ನ ತೊಗೊಂಡ್ವಿ, ಅದರಲ್ಲಿ ವೆಜಿಟೇಬಲ್ಸ್ನು ಬೆಳಿಬೋದು ಆ ಮಣ್ಣಲ್ಲಿ, ಹಾಗೆ ಫ್ಲವರ್ ಕೂಡ ಬೆಳಿಬೋದು. ಜೊತೆಗೆ ಎಲ್ಲದಕ್ಕೂ ಸರಿ ಒಂದು ಥರದನ್ನು ಅವ್ರ ಹತ್ರ ನಾವು ಸಜೆಷನ್ ತೊಗೊಂಡು ಅದನ್ನು ಪರ್ಚೇಸ್ ಮಾಡಿದ್ವಿ. ಆ ಒಂದು ಬ್ಯಾಗಿಗೆ ಒಂದು $7 ಏನೋ ಕೊಟ್ವಿ ಅಷ್ಟೇ, ಆ ಥರದನ್ನು ಎರಡು ಬ್ಯಾಗ್ನ ತೊಗೊಂಡ್ವಿ ನಾವು. ಚಂದು ವೇಟ್ ಲಿಫ್ಟಿಂಗ್ ಮಾಡ್ತಿದ್ದಾರೆ,
ಮಣ್ಣು ತೊಗೊಂಡಿದ್ದಾಯಿತು, ಹಾಗೆ ಪಾಟ್ಸ್ನ ಸೆಲೆಕ್ಟ್ ಮಾಡಿದ್ದಾಯಿತು ಫೈನಲೈಸ್ ಆಗಿ. ಈಗ ನೆಕ್ಸ್ಟು ಬೇಕಾಗಿರೋಂಥದ್ದು ಸೀಡ್ಸು, ನಾವು ಯಾವ ರೀತಿ ವೆಜಿಟೇಬಲ್ಸ್ನ ಗ್ರೋ ಮಾಡಬೇಕು, ನಮ್ಗೆ ಯಾವ ರೀತಿ ಇಷ್ಟ ಇತ್ತು ಅನ್ನೋದನ್ನು ಸೊ ಹುಡ್ಕೋದಕ್ಕೆ ಹೊರಟ್ವಿ. ಅದಾದಮೇಲೆ ನಾನು ಇಲ್ಲಿ ಫ್ಲವರ್ಸ್ದು ಮಿಕ್ಸ್ ಫ್ಲವರು, ನನಗೆ ಪರ್ಟಿಕ್ಯುಲರ್ ಆಗಿ ಫ್ಲವರ್ ಬೇಕಿತ್ತು. ನಾನು ನಿಮಗೆ ಆಗಲೇ ಹೇಳ್ದಂಗೆ ನನಗೆ ದೇವರಿಗೆ ಮುಟ್ಸೋ ಥರನು ಫ್ಲವರ್ ಡಿಸೈನ್ ಬೇಕಿತ್ತು, ಅದಕ್ಕೋಸ್ಕರ ಅದಕ್ಕೆ ಅಂತ ಕೆಲವು ಫ್ಲವರ್ಸ್ನ ಸರ್ಚ್ ಮಾಡ್ತಾ ಇದ್ದೆ. ತುಂಬ ಚೆನ್ನಾಗಿ ಚೆನ್ನಾಗಿರೋದೇ ಇತ್ತು ವೆರೈಟೀಸು, ಬಟ್ ಆದರೆ ನಾವು ಇವಾಗ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಸೊ ಸ್ವಲ್ಪ ಪಾಟ್ಸನ್ನು ಲಿಮಿಟೆಡ್ ಆಗೇ ತೊಗೊಂಡಿದ್ದೀವಿ, ಹಾಗಾಗಿ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೆಸ್ಟ್ ಇರೋ ಥರ ನಾನು ತೊಗೊಳೋಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿ ಎಷ್ಟು ವೆರೈಟೀಸ್ ಆಫ್ ವೆಜಿಟೇಬಲ್ಸ್ದು ಪ್ಯಾಕ್ ಸೀಡ್ಸ್ ಇಟ್ಟಿದ್ದಾರೆ ಅಂತ. ನಾನು ಫಸ್ಟು ಸಿಲಾಂಟ್ರ ತೊಗೊಂಡೆ, ಅಂದರೆ ಸೆಲೆಕ್ಟ್ ಮಾಡ್ತಾಯಿದ್ವಿ ಏನೇನು ಹಾಕೋಣ ಅಂತೇಳಿ. ಆದರೂ ನಾವೊಂದು ಎಷ್ಟೊಂದು ಥರ ತೊಗೊಂಡಿದ್ದೀವಿ, ಸ್ವಲ್ಪ ಸ್ವಲ್ಪ ಡಿವೈಡ್ ಮಾಡಿ ಹಾಕೋಣ ಅಂತ. ಸೊ ಕೊತ್ತಂಬರಿ ಸೊಪ್ಪು ತೊಗೊಂಡೆ, ಕ್ಯಾರೆಟ್ದು ತೊಗೊಂಡೆ, ಹಾಗೆ ಸ್ಪಿನಾಚ್ ಹುಡುಕ್ತಾ ಇದ್ದೆ, ಕುಕ್ಕುಂಬರು ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಜೊತೆಗೆ ಟೊಮೊಟೊ, ಇಲ್ಲಿ ಟೊಮೊಟೊ ತುಂಬಾ ಕಾಸ್ಟ್ಲಿ ಇರುತ್ತೆ. ಒಂದು 3-4 ಟೊಮೊಟೊಗೇ ಆಲ್ಮೋಸ್ಟ್ ಒಂದು 400 ರೂಪಾಯಿ 350 ರೂಪಾಯಿ ಅಂತೂ ಇರುತ್ತೆ. ಅದಕ್ಕೆ ಟೊಮೊಟೊ ತುಂಬ ಫಸ್ಟು ಪ್ರಿಫರ್ ಮಾಡ್ತಿದ್ದೀವಿ ನಾವು ಟೊಮೊಟೊ ಬೆಳೆಯೋಣ ಅಂತ. ಸೊ ಅದಕ್ಕೆ ಟೊಮೊಟೊ ತೊಗೊಂಡೆ, ಆಲ್ಮೋಸ್ಟು ಬೀನ್ಸ್ ತೊಗೊಂಡೆ, ಬೀಟ್ರೂಟ್ ತೊಗೊಂಡೆ, ಹಾಗೆ ಪಾಲಕ್ ಸೊಪ್ಪು ಬೆಳೆಯೋಣ ಅಂತ ಅಂದ್ಕೊಂಡಿದ್ದೀವಿ. ಟೊಮೊಟೊದಲ್ಲೂ ಒಂದು 3-4 ಥರ ವೆರೈಟೀಸ್ ಆಫ್ ಟೊಮೊಟೊ ಇತ್ತು. ಈಗ ಪ್ಯಾಕ್ ಮೇಲೆ ಡೀಟೇಲಾಗಿ ಕೊಟ್ಟಿದ್ರು ಎಷ್ಟು ದಿನ ಆಗುತ್ತೆ ಇದು ಬರಲಿಕ್ಕೆ, ಹಾಗೆ ಜೊತೆಗೆ ಇದನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು, ಯಾವ ಮಂತಲ್ಲಿ ಹಾಕಿದರೆ ಚೆನ್ನಾಗಿ ಇದು ಬೆಸ್ಟು ಅಂತೆಲ್ಲ ಅದ್ರ ಮೇಲೆ ಡೀಟೇಲ್ನ ಕೊಟ್ಟಿರ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಗಾರ್ಡನ್ ಪ್ರೆಪ್ ಮಾಡೋಕ್ಕೆ ಏನೇನು ಬೇಕೋ ಅದೆಲ್ಲ ಐಟಮ್ಸ್ ತೊಗೊಂಡಾಯಿತು. ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ನನ್ನ ಪಾಟ್ಗೆ ಮಣ್ಣು ತುಂಬೋದು, ಹಾಗೆ ಯಾವ ರೀತಿ ನೀವು ಸೀಡ್ಸ್ನ ಹಾಕ್ಬೋದು, ಬೆಳಿಬೋದು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ವಾಚ್ ಮಾಡೋದಕ್ಕೆ. ಹೀಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಲವ್ ಯು ಆಲ್.